ಅಮ್ಮ ಮೊದಲನೇ ಸರಿ ಕೂತ್ಕೊಂಡು ಮೊದಲು ಅಮ್ಮನ ಜೊತೆ ನೋಡಿದ್ರೆ ನಿಮ್ಮ ಸಿನಿಮಾ ನೀವತ್ತು ಅಭಿಮಾನ ಜೊತೆ ಕೂತ್ಕೊಂಡಾಗ ನನಗೆ ತುಂಬ ತುಂಬ ಖುಷಿ ಅನಿಸ್ತು. ನಿಮ್ಮೆಲ್ಲರ ಜೊತೆ ನಾನು ಅಭಿಮಾನಿಯಾಗಿ ಮೂವಿ ನೋಡಿದ್ದೀನಿ, ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಮೂವಿ ಪಸಂದ್ ಆಗಿತ್ತು ನನಗೆ, ಅದೇ ಒಂದು ಕ್ವೆಶನ್ ಬರ್ತಾ ಇದೆ. ಬಿಕಾಸ್ ನಾನು ಏನು ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನನಗೆ ಈ ಪಾತ್ರ ಕೊಟ್ಟಿದ್ದು, ಈ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನಾನು ತರುಣ್ ಸರ್ಗೆ, ರಾಕ್ ಲೈನ್ ಸರ್ಗೆ ಆ್ಯಂಡ್ ದರ್ಶನ್ ಸರ್ಗೆ ನನ್ನ ಜೀವನ ಪೂರ್ತಿ ಚಿರಋಣಿ. ಐ ಆಮ್ ಸೋ ಸೋ ಗ್ರೇಟ್ಫುಲ್. ಆ್ಯಂಡ್ ನಮ್ಮೆಲ್ಲ ಕಲಾವಿದರು, ಮೈ ಗಾಡ್, ಅವರೆಲ್ಲ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ರಿಯಲಿ. ಎಲ್ಲರದು ಅಷ್ಟು ಇಂಪ್ಯಾಕ್ಟ್ಫುಲ್, ನಾನು ಮರ್ತೋಗ್ಬಿಟ್ಟಿದ್ದೀನಿ ನಾನು ಈ ಮೂವೀಲಿ ಇದ್ದೀನಿ ಅಂತ. ಎಲ್ಲರೂ ನೋಡಿ ಆ ಸ್ಟೋರಿ ನನ್ನ ಕ್ಯಾರಿ ಮಾಡಿಬಿಟ್ಟು, ಆಲ್ರೆಡಿ ಶೂಟಿಂಗ್ ಆಗಿದೆ ಬಟ್ ಮತ್ತೆ ಕ್ಯಾರಿ ಮಾಡಿಬಿಟ್ಟು ಸ್ಟೋರಿ. ಸೊ ಐ ಆಮ್ ಸೋ ಸೋ ಹ್ಯಾಪಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಜೊತೆ ಸದಾ ಇರಬೇಕು. ಅಪ್ಪ ಅಮ್ಮದ ಕನಸು ಕನಸಾಗಿದೆ ಅಂತ ನಿಮ್ಮೆಲ್ಲರಿಂದಾನೇ. ಸೊ ಥ್ಯಾಂಕ್ ಯು ಸೋ ಸೋ ಮಚ್. ನಿಮ್ಮ ಸ್ಪೆಷಲ್ ಬಗ್ಗೆ ನಿಮ್ಮ ತಾಯಿ ಏನು ಹೇಳು, ನಿಮ್ಮ ಕ್ಯಾರೆಕ್ಟರ್ ವೈಸು, ನಿಮ್ಮ ಆ್ಯಕ್ಟಿಂಗು, ಪ್ರತಿಯೊಂದು ಎಕ್ಸ್ಪ್ರೆಷನ್ ಬಗ್ಗೆ ನಿಮ್ಮ ತಾಯಿ ಏನು ಕಾಂಪ್ಲಿಮೆಂಟ್ ಕೊಟ್ಟಿದೆ? ಅವ್ರು ಇವಾಗ ನಿಮ್ಮೆಲ್ಲರ ಮುಂದೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ, ನನಗೆ ಆ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ. ಬಟ್ ಐ ಥಿಂಕ್ ಶೀಸ್ ಪ್ರೌಡ್ ಆಗಿದ್ದಾರೆ, ಹೆಮ್ಮೆ ಅನಿಸ್ತಾ ಇದೆ ಅವ್ರಿಗೆ, ಖುಷಿಯಾಗಿದ್ದಾರೆ ಅಂತ ನನ್ನ ಅನಿಸ್ತಾ ಇದೆ. ಎಲ್ಲ ಎಲ್ಲ ಹೀರೋಯಿನ್ಗಳಿಗೂ ಲಾಂಚ್ ಆಗಬೇಕಾದ್ರೆ ಒಂದು ಗ್ಲಾಮರ್ ಪಾತ್ರ, ಒಂದು ಚೆನ್ನಾಗಿರೋದು ಒಂಥರ ಹಳ್ಳಿ ಪಾತ್ರ, ಹೇಗೆ ಅನಿಸ್ತದೆ ನಿಮ್ಮ ಕ್ಯಾರಿ ಮಾಡೋಕೆ? ನನಗೆ ನಾನು ಗ್ಲ್ಯಾಮರಸ್ ಆಗಿ ಕಾಣ್ತಾ ಇದ್ದೀನಿ ಇಲ್ಲ, ಬಟ್ ಪಾತ್ರದಲ್ಲಿ ಆ ಒಂದು ಶಕ್ತಿ ಇದೆ, ಇಂಪಾರ್ಟೆನ್ಸ್ ಇದೆ, ಮೆಸೇಜ್ ಇದೆ, ಅದೇ ನನಗೆ ಇಂಪಾರ್ಟೆಂಟ್. ನೀವು ಹೆಂಗ ಹೀರೋಯಿನು, ನಿಮ್ಮ ಜೊತೆ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳು, ದರ್ಶನ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ, ಸೀನಿಯರ್ ಅಪ್ಕಮಿಂಗ್ ಸ್ಟಾರ್ ಜೊತೆಗಳ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಹೇಗಿತ್ತು ಶೂಟಿಂಗ್ ಟೈಮಲ್ಲಿ? ನನಗೆ ನನ್ನ ಅದೃಷ್ಟ ಅವ್ರ ಜೊತೆ ನನಗೆ ಫಸ್ಟ್ ಫಿಲ್ಮಲ್ಲೇ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ. ಬಿಕಾಸ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಕ್ಯಾಮ್ರಾ ಹಿಂದೆ ತುಂಬ ಫನಿ ಆಗಿರ್ತಾರೆ, ಕ್ಯಾಮ್ರಾ ಮುಂದೆ ಅಳ್ತಾ ಇರ್ತಾರೆ ಸ್ವಲ್ಪ, ಬಟ್ ತುಂಬ ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಈ ನನ್ನದು ಎಂಟೈರ್ ಕಾಟರ ತಂಡ, ಕಲಾವಿದರಿರಲಿ, ನಮ್ಮ ಟೆಕ್ನಿಷಿಯನ್ಸು, ನಮ್ಮದು ಡೈರೆಕ್ಟರ್ ಸರ್ ಸುಧಾಕರ್ ಸರ್, ಡಿ ಒ ಪಿ ಎಲ್ಲರೂ ಸೇರಿ ನನ್ನ ಫ್ಯಾಮಿಲಿ, ನನ್ನ ಫಸ್ಟ್ ಫಿಲ್ಮ್ ಫ್ಯಾಮಿಲಿ ಆಗಿದ್ದಾರೆ. ನಾನು ಅವನ್ನ ಯಾವಾಗೂ ಅಂದರೆ ಮನಸ್ಸೊಳಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಮನೆ ಮಾಡಿಕೊಂಡು. ಸೊ ಸಿಸ್ಟರ್ ಆ್ಯಂಡ್ ಸ್ಪೆಷಲಿ